ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ರಾಕೇಶ್ ಅವರು ಹೇಳ್ತಾರೆ ಇದೊಂದು ಭಾಳ ಇಂಟ್ರೆಸ್ಟಿಂಗ್ ಕ್ವೆಶನು ನನಗೆ ಭಾಳ ಇಷ್ಟ ಆಯಿತು ರಾಕೇಶ್ ಎಚ್ ಎಂ ಅವರು ರಾಕೇಶ್ ಎಚ್ ಎಂ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ಇದು ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಒಳ್ಳೆ ಸಮಯ ನಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಮಯ ನೋಡಿ ನಾನು ಇಂಡಿಯನ್ ಮನಿ ಡಾಟ್ ಕಾಮ್ ಶುರು ಮಾಡಿದ್ದು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟು ಏನು ಹೇಳಿ ಸ್ಟಾಕ್ ಮಾರ್ಕೆಟ್ ಇಪ್ಪತ್ತ್ ಮೂರು ಸಾವಿರದಿಂದ ಎಂಟೂವರೆ ಸಾವಿರಕ್ಕೆ ಬಂದಿದ್ದು ರಿಸೆಷನ್ ಆಗಿತ್ತು ಗ್ಲೋಬಲ್ ರಿಸೆಷನ್ ಗ್ಲೋಬಲ್ ಮೆಲ್ಕ್ ಡೌನ್ ಆಗಿತ್ತು ಸಬ್ ಪ್ರೈಮ್ ಕ್ರೈಸಿಸ್ ಆಗಿತ್ತು ಆ ಟೈಮಲ್ಲಿ ನಾನು ನಿಮಗೆ ಇಂಡಿಯನ್ ಮನಿ ಡಾಟ್ ಕಾಮ್ ಶುರು ಮಾಡಿದ್ದು ನೀವು ಹೊಸ ಬಿಸ್ನೆಸ್ನ ಶುರು ಮಾಡೋಕ್ಕೆ ರಿಸೆಷನ್ನು ಬಹಳ ಉತ್ತಮವಾದ ಸಮಯ ಯಾಕೆ ಅಂತೀರಾ ಈಗ ನೋಡಿ ಕೆಲಸಕ್ಕೆ ಜನ ಬೇಕಲ್ಲ ನಿಮಗೆ ಆಫೀಸ್ಗೆ ಕಡಿಮೆ ಸಂಬಳ ಸಿಗ್ತಾರೆ ಯಾಕೆ ಅಂದರೆ ಎಲ್ಲ ಬಂದಾಗ ಜಾ ಜಾಬ್ಸ್ ಇರಲ್ಲ ಹಾಗಾಗಿ ಕಡಿಮೆ ಸಂಬಳಕ್ಕೆ ಜನ ಸಿಗ್ತಾರೆ ನಿಮಗೆ ಆಫೀಸ್ ಬೇಕು ಬಾಡಿಗೆ ಕಡಿಮೆ ಸಿಗುತ್ತೆ ನಿಮಗೆಲ್ಲ ಕಡಿಮೆಗೆ ಸಿಗುತ್ತೆ ಹಾಗಾಗಿ ರಿಸೆಷನ್ ಬಂದಾಗ ಕಂಪ್ನಿ ಶುರು ಮಾಡೋದು ಭಾಳ ಉತ್ತಮ ನಿಮಗೆ ಕಡಿಮೆ ದುಡ್ಡಿಗೆ ಎಲ್ಲ ಸಿಗುತ್ತೆ ಮತ್ತು ಕಡಿಮೆ ದುಡ್ಡಿಗೆ ಶುರು ಮಾಡ್ಬೋದು ಕೂಡ ನೀವು ಅಪ್ಡೇಟ್ ಕನ್ನಡ ಅನ್ನೋರು ಕೇಳ್ತಾರೆ ಹೇಗೆ ಸರ್ ನಾನು ಹೊಸ ಬಿಸ್ನೆಸ್ನ ದುಡ್ಡೇ ಇಲ್ದೀತಿ ಶುರು ಮಾಡೋದು ಅಂತ ನೀವು ದುಡ್ಡೇ ಇಲ್ದೀತಿ ಶುರು ಮಾಡಬೇಕು ಅಂದರೆ ಒಂದೇ ಒಂದು ಆಪ್ಷನ್ ಕಂಡ್ರಿ ನಿಮ್ಮ ಐಡಿಯಾ ಚೆನ್ನಾಗಿರಬೇಕು ನಾನು ಯಾವಾಗಲೂ ಹೇಳ್ತೀನಿ ಯಾವುದೇ ಬಿಸ್ನೆಸ್ ಶುರು ಮಾಡೋದವರು ಮೂರು ತನಿಂಗ್ಸ್ ನೀವು ಇದು ಈ ಚೆಕ್ ಮಾರ್ಕ್ ನೋಡ್ಕೋಬೇಕು ಐದರ್ ಇಟ್ ಶುಡ್ ಬಿ ಫಸ್ಟ್ ಆರ್ ಫಾಸ್ಟೆಸ್ಟ್ ಆರ್ ಇನ್ನೋವೇಟಿವ್ ಅಂತ ಅಂದರೆ ನೀವೇ ಆಗಿರಬೇಕು ಆ ಬಿಸ್ನೆಸ್ ಶುರು ಮಾಡುವಾಗ ಈಗ ಇಂಡಿಯನ್ ಮನಿ ಡಾಟ್ ಕಾಮ್ ನಾನು ಎರಡು ಸಾವಿರದ ಎಂಟರಲ್ಲಿ ಶುರು ಮಾಡುವಾಗ ಫಿನಾನ್ಷಿಯಲ್ ಎಜುಕೇಷನ್ ಕಂಪ್ನಿ ಅಂದರೆ ನಾವೇ ಫಸ್ಟು ಎರಡನೇದು ನೀವು ಭಾಳ ಇಂಪಾರ್ಟೆಂಟಾಗಿ ಫಾಸ್ಟೆಸ್ಟ್ ಅಂದರೆ ನಿಮ್ಮ ಹತ್ರ ದುಡ್ಡಿರಬೇಕು ದುಡ್ಡಿದ್ದು ಫಾಸ್ಟಾಗಿ ಬೆಳ್ಸೋಕ್ಕಾಗತ್ತಾ ಮೂರನೇದು ಇನೋವೇಟಿವ್ ಈ ಮೂರಲ್ಲಿ ಒಂದಿದ್ರೆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಮೂರಲ್ಲಿ ಮೂರೂ ಇಲ್ಲ ಅಂದರೆ ಬಿಸ್ನೆಸ್ ಸಕ್ಸಸ್ ಆಗಲ್ಲ ಹಾಗಾಗಿ ನೋಡಿ ನೀವು ಯಾವುದಾದ್ರು ಒಂದು ಬಿಸ್ನೆಸ್ನ ಈ ಐಡಿಯಾ ಇದು ಕ್ವಾಲಿಫೈ ಆಗೋ ಐಡಿಯೋ ಅನ್ನೋ ತಗೊಂಡು ಬಿಸ್ನೆಸ್ ಶುರು ಮಾಡಿ ಹೊನ್ನೇಗೌಡ್ರು ಕೇಳ್ತಿದಾರೆ ಸರ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಏನು ಮಾಡಿ ಪ್ರಾಬ್ಲಮ್ ಇಲ್ವಾ ಅಂತ ಹೊನ್ನೇಗೌಡ್ರೆ ಎಕ್ಸ್ಪೋರ್ಟ್ ಮಾಡೋದು ನೀವು ನಮ್ಮ ಫ್ಲೈಟ್ ಮೂಲಕ ಅಥವಾ ನೀವು ಸಿ ರೂಟಿಂದ ಏರ್ ರೂಟ್ ಅಥವಾ ಸಿ ರೂಟ್ ಮೂಲಕ ಮಾಡಬೇಕಾಗಿದೆ ಇವತ್ತಂತೂ ಬಾರ್ಡ್ರನ್ನೇ ಸೀಲ್ ಮಾಡಿಬಿಡ್ಯಾರೆ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀರಿ ನೀವೀಗ ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಿಲ್ಲ ಸೊ ಬಹಳಷ್ಟು ಜನ ಎಕ್ಸ್ಪೋರ್ಟ್ ಬಿಸ್ನೆಸ್ನವರು ಪ್ರಾಬ್ಲಮ್ ಅಲ್ಲಿದ್ದಾರೆ ಇನ್ಫ್ಯಾಕ್ಟ್ ನನ್ನ ಬ್ರದರಿಂದ ಅವರು ಏರೋಸ್ಪೇಸ್ ಏರೋಪ್ಲೇನ್ ಪಾರ್ಟ್ಸ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ರು ಅವರಿಗೂ ಕೂಡ ಸಮಸ್ಯೆ ಆಗಿದೆ ಏನು ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಬಾರ್ಡ್ರೆ ಸೀಲ್ ಆಗಿದೆ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ ಸೊ ಹಾಗಾಗಿ ದಯವಿಟ್ಟು ಎಕ್ಸ್ಪೋರ್ಟ್ ಬಿಸ್ನೆಸ್ನವರು ಕೂಡ ಹುಷಾರಾಗಿ ನಿಮ್ಮ ಬಿಸ್ನೆಸ್ನ ಈ ಸಮಯದಲ್ಲಿ ಹ್ಯಾಂಡಲ್ ಮಾಡಿ ಸೂರಜ್ ಅವ್ರು ಕೇಳ್ತಿದ್ದಾರೆ ಸ್ಟೂಡೆಂಟ್ ಆಗಿ ಯಾವ ಥರದ ಬಿಸ್ನೆಸ್ ಮಾಡ್ಬೋದು ಸರ್ ಅಂತ ಸೂರಜ್ ಅವರೇ ಬಿಸ್ನೆಸ್ ಮಾಡೋದಕ್ಕೆ ಈಗ ನೀವು ಹೊರಗೋಕ್ಕಾಗಲ್ಲ ಆದರೆ ನಾನು ಹೇಳೋದೇನು ಅಂದರೆ ಈಗ ನಿಮ್ಗೆ ಕಾಲೇಜ್ ಇಲ್ಲ ಸ್ಕೂಲ್ ಇಲ್ಲ ಮನೇಲಿರ್ತೀರಿ ಈ ಟೈಮಲ್ಲಿ ಕೂತ್ಕೊಂಡು ಒಂದಷ್ಟು ಓದಿ ಈಗ ಗೂಗಲ್ ಕಟ್ಟಿದ್ರು ಲ್ಯಾರಿ ಪೇಜ್ ಸರ್ಜಿಬೇನ್ ಹ್ಯಾಕ್ ಕಟ್ಟಿದ್ರು ಹ್ಯಾಕ್ ಶುರು ಮಾಡಿದ್ರು ಏನು ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ್ರು ಅಥವಾ ಮಾರ್ಕ್ ಜಕ್ರ ಬಗ್ಗೆ ಫೇಸ್ಬುಕ್ ಮಾಡಿದ್ರು ಅಥವಾ ಬೇರೆ ಬೇರೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಕಟ್ಟಿದ್ದಾರೆ ಹ್ಯಾಕ್ ಶುರು ಮಾಡಿದ್ರು ನೀವು ಅದ್ರ ಬಗ್ಗೆ ಓದಿ ಫಸ್ಟು ನೋಡಿ ನಾನು ಹೇಳ್ಕೊಡುವ ಐಡಿಯಾ ಇಟ್ಕೊಂಡು ನೀವು ಬಿಸ್ನೆಸ್ ಶುರು ಮಾಡಿದ್ರೆ ದೇವರನ್ನೇ ಗೆಲ್ಲ ನೀವು ನೀವೇನು ಮಾಡಬೇಕು ನಿಮ್ಮ 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 ಶ ತಾಕತ್ತೇನಿದೆ ಅಲ್ಲ ಅಥವಾ ನಿಮ್ಮ ಎಕ್ಸ್ಪರ್ಟೈಸ್ ಏನಿದೆ ಜ್ಞಾನ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಶುರು ಮಾಡಬೇಕಾಗುತ್ತೆ ಹಾಗಾಗಿ ಫಸ್ಟ್ ನಿಮ್ಮನ್ನು ನೀವು ಕೇಳಿಕೊಳ್ಳಿ ನೀವು ಏನು ಆಸಕ್ತಿ ಇದೆ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದ್ರ ಬಗ್ಗೆ ಪ್ರಿಪೇರ್ ಆಗಿ ಬುಕ್ಗಳನ್ನ ಓದಿ ಆವಾಗ ನೀವು ಗೊತ್ತಾಗುತ್ತೆ ನಾನು ಏನು ಬಿಸ್ನೆಸ್ ಮಾಡ್ಬೋದು ಅಂತ ಬಟ್ ಎನಿವೆ ಇನ್ನೊಂದು ಇಪ್ಪತ್ತೊಂದು ದಿನ ಅಂತೂ ನಿಮಗೆ ಪ್ರಿಪೇರ್ ಆಗೋ ಟೈಮ್ ಇದೆ ದಯವಿಟ್ಟು ಪ್ರಿಪೇರ್ ಆಗಿ ಮಧುಸೂದನ್ ಅವ್ರು ಹೇಳ್ತಾರೆ ನಾನು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ದೀನಿ ಬೆಂಗಳೂರಲ್ಲಿ ನಾನು ಮೈಸೂರಿಂದ ಟ್ರಾವೆಲ್ ಬಿಸ್ನೆಸ್ ಏನು ಫ್ಯೂಚರ್ ಇದೆ ಇನ್ನೊಂದು ವರ್ಷಕ್ಕೆ ಜನ ಹೊರದೇಶಕ್ಕೆ ಹೋಗೋಕ್ಕೆ ಭಯ ಅಂತ ಹೇಳ್ತಿದ್ದಾರೆ ಡೆಫಿನೆಟ್ಲಿ ಮಧುಸೂದನ್ ಅವರೇ ಇನ್ನೊಂದು ವರ್ಷ ಬಹಳ ಕಷ್ಟ ಇದೆ ಯಾಕಂದರೆ ಮ್ಯಾಕ್ಸಿಮಮ್ ಹಿಟ್ಟಾಗಿರೋದೆ ಟ್ರಾವೆಲ್ ಬಿಸ್ನೆಸ್ ನೋಡಿ ನಮ್ಮ ಗ್ಲೋಬಲ್ ಎಕಾನಮಿ ಅಂತೀವಲ್ಲ ನಮ್ಮ ದೇಶದ ಎಕಾನಮಿ ಟೂ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ ಗ್ಲೋಬಲ್ ಎಕಾನಮಿ ಸುಮಾರು ಇನ್ನೂರ ಐವತ್ತು ಅಲ್ಲ ಸಾರಿ ಏಯ್ಟಿ ಫೈವ್ ಟ್ರಿಲಿಯನ್ ಡಾಲರ್ ಅಂತ ಕಾಣುತ್ತೆ ಏಯ್ಟಿ ಫೈವಲ್ಲಿ ಏಯ್ಟ್ ಟ್ರಿಲಿಯನ್ ಡಾಲರ್ ಬರೀ ಇಂದ ಬರುತ್ತೆ ಇವತ್ತು ಟ್ರಾವೆಲ್ ಇಂಡಸ್ಟ್ರಿ ಫುಲ್ ಹಿಟ್ ಹಾಲ್ಟ್ ಹಾಲ್ಟಾಗಿ ಹೋಗಿದೆ ನನ್ನ ಪ್ರಕಾರ ಇದೇ ಕಂಟಿನ್ಯೂ ಆದರೆ ಮೂರು ತಿಂಗಳ ನಾಲ್ಕುಗಳಲ್ಲಿ ಭಾಳಷ್ಟು ಏರ್ಲೈನ್ ಕಂಪ್ನಿಗಳೆಲ್ಲ ಬ್ಯಾಂಕ್ರಪ್ಸಿ ಫೈಲ್ ಮಾಡಿಬಿಡುತ್ತೆ ಹೋಟೆಲ್ಗಳು ಬ್ಯಾಂಕ್ರಪ್ಸಿ ಫೈಲ್ ಮಾಡುತ್ತೆ ಸೊ ಹಾಗಾಗಿ ಟ್ರಾವೆಲ್ ಬಿಸ್ನೆಸ್ಸು ಸ್ವಲ್ಪ ಕಷ್ಟ ಆಗುತ್ತೆ ದಯವಿಟ್ಟು ನೀವು ಏನಾದರೂ ಡೈವರ್ಸಿಫೈ ಮಾಡ್ಬೋದು ಈ ಸಮಯದಲ್ಲಿ ನೋಡಿ ಸಮಯ ಟ್ರೈ ಮಾಡಿ ಮತ್ತು ಟ್ರಾವೆಲ್ ಬಿಸ್ನೆಸ್ ಒಂದು ವೇಳೆ ರಿಕವರ್ ಆದಾಗ ಅಂದರೆ ಈಗ ಈ ಕ್ರೈಸಿಸ್ ಎಲ್ಲ ಮುಗಿತಾ ಇದ್ದಂಗೆ ನಿಮ್ಮ ಬಿಸ್ನೆಸ್ನ ಡೈವರ್ಸಿಫೈ ಅಂದರೆ ಅಕ್ಕಪಕ್ಕದ್ದು ಅಂದರೆ ಟ್ರಾವೆಲ್ಗೆ ಸಂಬಂಧಪಟ್ಟ ಬೇರೆ ಎಕ್ಸ್ಪಾನ್ಷನ್ ಎಕ್ಸ್ಪ್ಯಾನ್ಷನ್ ಮಾಡ್ಬೋದಾ ಅಥವಾ ಬೇರೆ ಏನಾದರೂ ಇನ್ಕಮ್ ಜನ್ರೇಟಿಂಗ್ ಆಪ್ಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದ ನೋಡಿ ಅದು ಅದು ಉತ್ತಮ ನಾನು ಇದ್ರ ಬಗ್ಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಕೂಡ ಹೇಳಿದ್ದೀನಿ ಡೌನ್ಲೋಡ್ ಮಾಡಿ ನೋಡಿ ನೀವು ಪ್ರಶಾಂತ್ ಅವ್ರು ಹೇಳ್ತಾರೆ ನಾನು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪನ್ನು ಹುಬ್ಬಳ್ಳಿಯಲ್ಲಿ ಅಟೆಂಡ್ ಮಾಡಿದ್ದೀನಿ ಆಮ್ ವೆರಿ ಹ್ಯಾಪಿ ವಿತ್ ಯು ವರ್ಕ್ಶಾಪ್ ಸರ್ ಹೌ ಟು ಡೂ ನ್ಯೂ ಬಿಸ್ನೆಸ್ ಅಂತ ಹೇಳಿ ಕೇಳ್ತಿದ್ದಾರೆ ಪ್ರಶಾಂತ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ ನಮ್ಮ ವರ್ಕ್ಶಾಪಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಿ ನಾನು ನಿಮ್ಮ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವೀಡಿಯೋ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡುವ ಲಿಂಕ್ ಕೂಡ ಕೊಟ್ಟಿದ್ದೀನಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ನಾನು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಮೂಲಕ ಮತ್ತು ನಮ್ಮ ಆ್ಯಪ್ ಮೂಲಕ ಜನರಿಗೆ ತಿಳಿಸೋದಿಷ್ಟೇ ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು ಅದರಲ್ಲೂ ಕೊರೋನಾ ವೈರಸ್ ಥರದ ಭೀತಿ ಬಂದಾಗ ನಾವು ದ್ಯುತಿಗೆಡದೆ ಸ್ಟ್ರಾಂಗ್ ಆಗಿ ನಿಲ್ಲೋಂಗಿರಬೇಕು ಹಾಗಾಗಿ ಅದಕ್ಕೆ ಏನು ಬೇಕು ಎಲ್ಲ ಸಪೋರ್ಟ್ ನಾನು ಕೊಡ್ತೀನಿ ಬಟ್ ನೀವೇನು ಮಾಡಬೇಕು ಅದು ಮಾಡಲೇಬೇಕು ನಾನು ಹೇಳಿ ನಾನು ಯಾವಾಗಲೂ ಹೇಳ್ತೀನಿ ಒಂದು ಗುರಿ ಒಬ್ಬ ಗುರು ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆದರೆ ಗುರಿ ಗುರು ಇಬ್ಬರು ಇದ್ರ ಸಾಲದು ನಿಮಗೆ ಛಲ ಇರಬೇಕು ನಿಮಗೆ ಛಲ ಇರಬೇಕು ಎಷ್ಟೋ ಜನಕ್ಕೆ ಆಸೆಗಳಿದೆ ಕನಸುಗಳಿದೆ ಆದರೆ ಛಲ ಇಲ್ಲ ಕಮಿಟ್ಮೆಂಟ್ ಇಲ್ಲ ಅದಿಲ್ಲದಿದ್ರೆ ಕಷ್ಟ ಆಗುತ್ತೆ ದಯವಿಟ್ಟು ಕಷ್ಟಪಡಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ಗ್ರೇಟ್ ಡೇ